ಸೂಪರ್ ಸೂಪರ್ ಆಗಿದೆ. 50 ರೂಪಾಯಿ ಕೊಟ್ಟರು ಸಿಕ್ಕಲ್ಲ ಈ ತರ ಟೇಸ್ಟ್. ಓಕೆ ಆಹಾ 1 ರೂಪಾಯಿಗೆ ಕೊಡ್ತಾರೆ ಅಂದ್ರೆ ಆಹಾ ಅವರು ಜೋರು ಒಳ್ಳೆದ ಮಾಡ್ಲಿ. ಓಕೆ ಚೆನ್ನಾಗಿರ್ಲಿ ಅವರೆಲ್ಲರೂ ಆಹಾ ತಂಬೋರ್ ಎಲ್ಲ ಚೆನ್ನಾಗಿ. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಗೈಸ್. ಯಾವ ಏರಿಯಾ ಅಂದರೆ ಹರಿನಗರ ಕುತ್ತೂರು ರೋಡು ಜೆ ಪಿ ನಗರ ಹತ್ರ ಇರೋ ಕೆ ಬಿ ಎಲ್ ಕ್ಯಾಂಟೀನ್ ಗೈಸ್. ಕೆ ಬಿ ಎಲ್ ಕ್ಯಾಂಟೀನ್ ಏನಕ್ಕೆ ಸ್ಪೆಷಲ್ ಅಂದರೆ 1 ರೂಪಾಯಿ ತಿಂಡಿ ಅಂತ ಹೇಳ್ಬೋದು. ಎಸ್, ಕಳೆದ 5 ವರ್ಷಗಳಿಂದ ಜಸ್ಟ್ 1 ರೂಪಾಯಿಗೆ ತಿಂಡಿನೇ ಇವ್ರು ಇಲ್ಲಿ ಸರ್ವ್ ಮಾಡ್ತಾರೆ. ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಬಡ ಜನರಿಗೆ ಇವ್ರು ಇಲ್ಲಿ ಸರ್ವ್ ಮಾಡ್ತಾರೆ ಗೈಸ. 1 ರೂಪಾಯಿ ಹೋಟೆಲ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಹಾಫ್ ಆನ್ ಅವರ್ ಹೋಟ್ಲ್ ಅಂತಲೇ ಹೇಳ್ಬೋದು. ಜಸ್ಟ್ 7:30 ಸ್ಟಾರ್ಟ್ ಮಾಡ್ತಾರೆ. 8:20, 8:30 ರೇಂಜ್ಗೆಲ್ಲ ಫುಲ್ ಆ್ಯಂಡ್ ಫುಲ್ ಖಾಲಿ. ಟೋಟಲ್ ಒಂದು 250-300 ಜನ ಅಷ್ಟು ಫುಡ್ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಗೈಸ್. ಅಷ್ಟು ಜನ ಬರ್ತಾರೆ, ಕ್ಯೂ ನಿಂತ್ಕೋತಾರೆ, ತಗೋತಾರೆ, ತಿಂತಾರೆ, ಹೋಗ್ತಾರೆ. ಸೊ ಒಂದು ಸೂಪರ್ ಜಾಗ, ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆ ಟೈಮ್ ಬಂದಿದ್ದೀನಿ, ಆಲ್ರೆಡಿ ಜನ ಎಲ್ಲ ಖಾಲಿ ಆಗಿದ್ದಾರೆ. ಆಮೇಲೆ ನಾನು ವೀಡಿಯೋ ತಗೋದೀನಿ ಗೈಸ. ನಾನು ಹೋಗಿ ಫುಡ್ ತೊಗೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಕೆ ಬಿ ಎಲ್ ಕ್ಯಾಂಟೀನ್ ಭಟ್ರಿದ್ದಾರೆ, ಅವ್ರತೇ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ವೆಂಕಟೇಶ್. ಓಕೆ, ಕೆ ಬಿ ಎಲ್ ಕ್ಯಾಂಟೀನ್ ಯಾವಾಗ ಶುರುವಾಯಿತು? ಸರ್ 5 ವರ್ಷ ಆಯಿತು. 5 ವರ್ಷ ಡಿಸೆಂಬರ್ ಬಂದರೆ 5 ವರ್ಷ ಆಗಿದೆ. 5 ವರ್ಷ. 5 ವರ್ಷ ಅಂದರೆ 1 ರೂಪಾಯಿಗೆ ಮಾಡ್ತಾ ಇರೋದ? ಏನಕ್ಕೆ 1 ರೂಪಾಯಿ, ಏನು ಕಾನ್ಸೆಪ್ಟ್ ಸರ್ ಅದು? ಏನಕ್ಕೆ 1 ರೂಪಾಯಿ ಕೊಡ್ತಾರೆ? ಬಡವರು, ಸ್ಕೂಲ್ ಮಕ್ಕಳು ಬಡವರು ಇರ್ತಾರೆ, ನೇರ ಅವ್ರ ಕೈಲಾಗಿ ಒಂದು ನಾಷ್ಟ ಕೊಡೋಣ ಅಂತ ಶುರು ಮಾಡಿದ್ದು. ಓಕೆ. 5 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಇದರ ಸಪೋರ್ಟ್ ಯಾರಿದೆ, ಬ್ಯಾಕ್ ಬೋನ್ ಆಗಿ ಯಾರು ಮಾಡ್ತಾ ಇದ್ದಾರೆ ಇದಕ್ಕೆ ಸಪೋರ್ಟ್? ಕೆ ವಿ ಲಕ್ಷ್ಮಣ್, ಶ್ರೀಧರ್, ರವಿ, ಕುಮಾರ್. ಓಕೆ. ಅವ್ರ ಮಕ್ಕಳು 3 ಜನ. ಓಕೆ. ತಾಯಿ, ಅವರು ಸಪೋರ್ಟ್ ಆಗಿ ಇದಕ್ಕೆ ಮಾಡ್ತಾ ಇದ್ದಾರೆ. ಓಕೆ. 1 ರೂಪಾಯಿ ಕೊಡಬೇಕಂತ ಯಾಕೆ ಸರ್ ಅನ್ಸು? ಫ್ರೀಯಾಗಿ ಕೊಡಬಾರ್ದು ಅಂತ 1 ರೂಪಾಯಿ ಇಟ್ಟಿರೋ ಸರ್. ಫ್ರೀಯಾಗಿ ಕೊಡ್ಬೇಕಂತಲೇ ಮಾಡಿರೋದಿದ್ದು. ಓಕೆ. ಫ್ರೀಯಾಗಿ ಕೊಡಬಾರ್ದು ಅಂದ್ಬಿಟ್ಟು 1 ರೂಪಾಯಿ ಇಟ್ಟಿರೋ. 1 ರೂಪಾಯಿಗೆ? ಹಾಂ ಹಾಂ. ಇದು ಪ್ರಾಫಿಟ್ ಡಿಫಿಟ್ ಏನಿಲ್ಲ, ಬಡವ್ರಿಗೆ ಹೊಟ್ಟೆ ತುಂಬ ಊಟ ಲಾಸ್ಟ್ ಆಗಲಿ ಅಂತ. ಹಾಂ ಹಾಂ ಹಾಂ. ಓಕೆ ಓಕೆ. ಏನೇನ್ ತರ ಮಾಡ್ತೀರಾ ಸರ್ ಇಲ್ಲಿ? ದಿನ ಒಂದೇ ಇರುತ್ತಾ ಇಲ್ಲ? ಓಕೆ. ಓಕೆ. ಶನಿವಾರ, ಭಾನುವಾರ, ಗುರುವಾರ. ಗುರುವಾರ ಇಡ್ಲಿ ಫಿಕ್ಸ್, ಶನಿವಾರ ಚಿತ್ರಾನ್ನ ಫಿಕ್ಸ್, ಭಾನುವಾರ ಬಿಸಿಬೇಳೆಭಾತ್. ಓಕೆ. ಎಲ್ಲ ಚೇಂಜ್ ಮಾಡ್ತಾ ಇರ್ತೀರಾ ಪ್ರತಿಯೊಂದು? 3 ದಿನ ಮಾತ್ರ ಇದೇ ಇರುತ್ತೆ. ಇನ್ನು ಮಿಕ್ಕಿ ದಿನದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಪೊಂಗಲ್ಲು, ಶುಕ್ರವಾರ ವಾಂಗಿ ಭಾತು, ಇಲ್ಲ ಟೊಮಾಟೋ ಭಾತ್ ಆ ಥರ. ಓಕೆ. ಒಂದಿನ ಪಲಾವು, ಒಂದಿನ ಖಾರ ಭಾತ್. ಹಂಗೆ ಎಲ್ಲ ನೀವೇ ಒಂದೇ ಥರ ಕೊಡಲ್ಲ? ಎಲ್ಲ ನೀವೇ ಅಡುಗೆ ಮಾಡೋದು? ಓಕೆ. ಇದು ಕೆ ಬಿ ಎಲ್ ಕ್ಯಾಂಟೀನ್ ಇಲ್ಲಿ ಮಾತ್ರ ಇದೆ, ಇಲ್ಲ ಬೇರೆ ಕಡೆ? ಇದು ಒಂದೇ ಮಾಡ್ತಾ ಇರೋದು 5 ವರ್ಷ ಇಂದ? 30% ಮೆಡಿಕಲ್ ಶಾಪ್ ಇದೆ, ಫ್ರೀ ನೀರು, ಫ್ರೀ ನೀರು ಇದೆ, ಆಂಬುಲೆನ್ಸ್ ಫ್ರೀ ಇದೆ ಈ ಏರಿಯಾಲಿ. ಎಲ್ಲಿ ಬರ್ತಾರೋ ಸರೌಂಡಿಂಗಲ್ಲಿ. ಓಕೆ. ಎಲ್ಲರೂ ಕರ್ಕೊಂಡು ಹೋಗ್ಬೋದು. ಹಾಂ. ಟೈಮಿಂಗ್ಸು ಎಷ್ಟು ಗಂಟೆ ಬಂದರೆ ಸಿಗುತ್ತೆ? ಏನು ಟಿಫನ್? ಹಾಂ, ಟಿಫನ್ ಸರ್. 7:30 ಎಡ್ಮಾರ್ ಬರ್ತಾರೆ ಇಲ್ಲಿ. ಹಾಂ. ಅವ್ರು ಬಂದು ಒಂದು ವಿಸಿಟ್ ಕೊಟ್ಟು ಹೋದ್ಮೇಲೆ ಸ್ಟಾರ್ಟ್ ಮಾಡ್ತಿದೆ. ಅದು 7:00 ಗಂಟೆಗೆ ಮುಗಿಬೋದು, 8 ಕಾಲಿಗೆ ಮುಗಿಬೋದು. ಒಂದು 20-25 ನಿಮಿಷ ಕಾಲ ಖಾಲಿ ಆಗೋಗುತ್ತೆ. ಆದರೆ ಭಾನುವಾರ, ಗುರುವಾರ ಮಾತ್ರ ಒಂದು ಸ್ವಲ್ಪ 8:30 ಇರುತ್ತೆ. 8:30 ಇರುತ್ತೆ. ಎಷ್ಟು ಜನ ಬರ್ತಾರೆ ಸರ್ ಒಂದು? ಮಿನಿಮಮ್ 250 ನಮ್ಗೆ ಕೊಟ್ಟಿರೋದು. 250? ಜನ. ಹಾಂ, ದಿನ 250 ಜನ ಕೊಡ್ತಾ ಇದ್ದೀರಾ? ಓಕೆ ಓಕೆ. ಸರ್ ನಮಸ್ತೆ. ಕೆ ಬಿ ಎಲ್ ಕ್ಯಾಂಟೀನ್ ಯಾವಾಗಿಂದ ಬರ್ತಾ ಇದ್ದೀರಾ, ಹೇಗಿದೆ? ನಾನು ಬರೋಕ್ಕೆ 1 ತಿಂಗಳೇ ಆಯ್ತು ಸರ್. ಸ್ಕೂಲ್ ಡ್ರೈವರ್ ನಾವು. ನಾವು ಡ್ರೈವರ್ಸ್ ಒಂದು 8 ಜನ ಎಲ್ಲ ಬರ್ತೀವಿ. ಓಕೆ. ತುಂಬ ಚೆನ್ನಾಗಿರುತ್ತೆ, ನಷ್ಟ ಕೊಡ್ತಾರೆ. ತುಂಬ ಸೌಲತ್ತಾಗಿದೆ ಬಡವರಿಗೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟು ಚೆನ್ನಾಗಿರುತ್ತೆ. ವಾರದಲ್ಲಿ 7 ದಿವಸನೂ ಸಿಗುತ್ತೆ. ಓಕೆ. ನಾವೆಲ್ಲ ಬೆಳಗ್ಗೆನೆ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಡ್ತೀವಿ. ಇಲ್ಲಿ ಒಂದು 7 ಜನ ಬರ್ತೀವಿ. ಎಲ್ಲರಿಗೂ ಚೆನ್ನಾಗಿ ಸಿಗುತ್ತೆ ಸರ್. 1 ರೂಪಾಯಿ ಕೊಡ್ತಾ ಇದಾರಲ್ಲ, 1 ರೂಪಾಯಿ ಕೊಡ್ತಾ ಇದಾರೆ ನೋಡಿ. ಅವ್ರು ದೇವ್ರ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅದು ಚೆನ್ನಾಗಿರ್ತಿರ್ಲಿ ಅವ್ರಿಗೆ. ಓಕೆ. ಈ ದುಬಾರಿ ಇದರಲ್ಲಿ ಅವರು ಬರೀ 1 ರೂಪಾಯಿ ಇಸ್ಕೊಂಡು ಈ ಥರ ನಷ್ಟ ಕೊಡ್ತಾರೆ ಅಂದರೆ ಎಷ್ಟು ಬಡವ್ರದ್ದು ಅವ್ರಿಗೆ ಆಶೀರ್ವಾದ ಸಿಗುತ್ತೆ. ದೇವ್ರು ಅವ್ರಿಗೆ ಚೆನ್ನಾಗಿಡಿದ್ವಿ ಸರ್. ಓಕೆ ಸರ್. ಎಸ್, ಆಲ್ಮೋಸ್ಟ್ ಅಲ್ಲ, ಫುಡ್ಡೇ ಟೋಟಲಿ ಖಾಲಿ. ನಾನು 7:30 ಬಂದೆ, 20-25 ನಿಮಿಷಕ್ಕೆ ಎಲ್ಲ ಐಟಮ್ ಖಾಲಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಗೈಸ್. ಲಾಸ್ಟಾಗಿ ನಾನು ಒಂದು ಪ್ಲೇಟ್ ಇಡೀ ಸರ್ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಮೊಸರು ಭಜನೂ ಖಾಲಿ. ಇವತ್ತು ನಮಗೆ ಸಿಕ್ಕಿದ್ದು
ಪಲೌ ಗೈಸ್, ತರಕಾರಿ ಪಲೌ. ಜಸ್ಟ್ ಹಾಗೆ ಸ್ಪ್ಲಿಟ್ ಮಾಡಬೇಕಾದ್ರೆ ಆ ಘಮ ಪಲೌ ಘಮ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾ? ಒಂದು ರೂಪಾಯಿ ಅಂದರೆ ದೇವರೊಳಗೆ ಯಾರು ಹೇಳೋದೇ ಇಲ್ಲ. ಚೆನ್ನಾಗಿದೆ, ಖಾರದ ಖಾರ ಸ್ವಲ್ಪ ಜಾಸ್ತಿ ಇದೆ, ಲೈಟಾಗಿ ಒಂದು ಬ್ಲೆಂಡ್ ಫ್ಲೇವರು, ಸಿಂಪಲ್ ಆಗಿರುತ್ತೆ, ಒಂದು ಬೆಸ್ಟ್ ಆಗಿರುತ್ತೆ. ತರಕಾರಿ ಹಾಕಿರ್ತಾರಲ್ಲ ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಗೊತ್ತಾದಾಗ ಇನ್ನೂ ಚೆನ್ನಾಗಿದೆ. ಇದಂತೂ ಗ್ಯಾರಂಟಿ 30 ರೂಪಾಯಿ ಕೊಟ್ಟರೆ ಜನ ತಿನ್ಕೊಂಡು ಹೋಗ್ತಾರೆ, ಅಷ್ಟು ಚೆನ್ನಾಗೇ ಮಾಡ್ತಿದ್ದಾರೆ ಇಲ್ಲಂತೂ. ಬಟ್ 1 ರೂಪಾಯಿ ಕೊಡ್ತಿದ್ದಾರೆ ಅಂದರೆ ಏನೋ ಒಂಥರ ಡಿಫ್ರೆಂಟು, ಚೆನ್ನಾಗಿದೆಯಲ್ಲ. ಪ್ಲಸ್ ಇವ್ರು ಇದು ಮಾತ್ರ ಮಾಡ್ತಾರಲ್ಲ, ಇನಿಷಿಯೇಟಿವ್ ತೊಗೊಂಡಿರೋರು. ಪಕ್ಕದಲ್ಲಿ ಮೆಡಿಕಲ್ ಶಾಪು, 30%ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಪಕ್ಕದಲ್ಲಿ ಫ್ರೀ ನೀರು, ಫ್ರೀ ಆ್ಯಂಬ್ಯುಲೆನ್ಸ್ ಅಂತ ಹೇಳಿದ್ರು. ಸೊ ಸೂಪರ್ ಎಲ್ಲನೂ. ಇಲ್ಲಂತೂ ಒಂದೇ ಮೆನು ಅಲ್ಲ, ದಿನ ಮೆನು ಚೇಂಜ್ ಆಗುತ್ತೆ. 7 ದಿವಸ ಓಪನ್ ಮಾಡಿದ್ದಾರೆ ಶಾಪ್ನ. ಸೋಮವಾರ ಆದರೆ ಟೊಮೆಟೊ ಬಾತು, ಮಂಗಳವಾರ ಇವತ್ತು ತರಕಾರಿ ಪಲಾವು, ಬುಧವಾರ ಖಾರ ಬಾತು, ಗುರುವಾರ ಇಡ್ಲಿ ಸಾಂಬಾರು, ಆಮೇಲೆ ಶುಕ್ರವಾರ ಮೆಂತ್ಯ ಬಾತು, ಶನಿವಾರ ಚಿತ್ರಾನ್ನ, ಭಾನುವಾರ ಪುದೀನ ಪಲಾವು. ಸೂಪರ್ ಅಲ್ಲ? ಕ್ರೇಜಿ ಗೈಸ್. ಬಿಕಾಸ್ 1 ರೂಪಾಯಿ ಕೊಡ್ತಿರೋದು ಕೂಡ ಅವ್ರು ಕ್ವಾಲಿಟಿ ಏನು ಕಮ್ಮಿ ಮಾಡ್ತಾ ಇಲ್ಲ. ಪ್ಲಸ್ ಐಟಮ್ ಒಂದೇ ಕೊಟ್ಬಿಡೋಣ ದಿನ ಅಂತಲೂ ಅನಿಸ್ತಾ ಇಲ್ಲ, ದಿನ ಬೇರೆ ಬೇರೆ ಕೊಡೋಣ. ಈ ಹೋಟೆಲ್ ಆಸ್ಪೆಕ್ಟ್ಸಲ್ಲಿ ಥಿಂಕ್ ಮಾಡಿಕೊಂಡು ಕಮರ್ಷಿಯಲಾಗಿ ನಮ್ಗೆ ದುಡ್ಡೇನು ಬೇಡ ಅನ್ನೋ ಒಂದು ಕಾಸಲ್ಲಿ ಇವರು ಮಾಡ್ತಾ ಇದ್ದಾರೆ. ಈ ಜಾಗ ಎಲ್ಲರೂ ಬರ್ತಾರೆ ಗೈಸ್, ಇಲ್ಲಿ ಬಡವ್ರು ಮಾತ್ರ ಬರ್ತಾರೆ ಅಂತಾರೆ, ಮಕ್ಕಳು ಬರ್ತಾರೆ, ಸ್ಕೂಲ್ ಮಕ್ಕಳು ಬಾಕ್ಸ್ಗೆ ಪಾರ್ಸಲ್ ಕಟ್ಕೊಂಡು ಹೋಗ್ತಿದ್ದಾರೆ. ಫ್ಯಾಮಿಲಿಯವ್ರು ಎದುರುಗಡೆ ಅಪಾರ್ಟ್ಮೆಂಟ್ಸ್ ಅವ್ರು ಯಾರೋ ಒಬ್ಬರು ಬಂದರು, ಸುಮಾರು ಜನ ಬಂದು ಟೇಸ್ಟ್ ಮಾಡುವಂಥ ಒಂದು ಪ್ಲೇಸು. ಎಲ್ಲರೂ ಬರ್ತಾರೆ, ಎಲ್ಲರೂ ಕೈಂಡ್ ಆಫ್ ಜನರು ಇಲ್ಲಿಗೆ ಬರ್ತಾರೆ. ಟೇಸ್ಟ್ ನಿಜಾನೇ ತುಂಬ ಚೆನ್ನಾಗಿದೆ. ನನ್ನ ಯೂಟ್ಯೂಬ್ ಜರ್ನಿಲೇ ಫಸ್ಟ್ ವಿಡಿಯೋ ಜಸ್ಟ್ 20-25 ನಿಮಿಷಕ್ಕೆ ಮುಗಿಸ್ಕೊಂಡಿದ್ದೀನಿ. ಕ್ರೇಜಿ ಅಲ್ಲ ಸರ್? ನಮಸ್ತೆ ಸರ್. 1 ರೂಪಾಯಿ ತಿಂಡಿ ಕೆಬಿಎಲ್ ಕ್ಯಾಂಟೀನಲ್ಲಿ ಸರ್, 1 ರೂಪಾಯಿ ತಿಂಡಿ ಅಷ್ಟೇ. ಇದು ನಮಗೆ ಏನಂತಾರೆ, ಬಡವ್ರು ಬಾದಾಮಿ ಇದ್ದಂಗೆ ಸರ್. ಇದು ಕೆಬಿ ಲಕ್ಷ್ಮಣ್ ಅವರು ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಓಕೆ. ಅವ್ರ ಮಗ ಶ್ರೀಧರ್. ನಾವೊಂದು 6 ತಿಂಗಳಿಂದ ಇಲ್ಲಿ ಬರ್ತೀವಿ ಸರ್. ಓಕೆ. ಏನು ಚೆನ್ನಾಗಿದೆ ಸರ್. ಏನು ನಾವೆಲ್ಲ ಡ್ರೈವರ್ಸ್ ಒಟ್ಟಿಗೆ ನಮ್ಮ ಎಲ್ಲ ಬ್ಯಾಚ್ ಇಲ್ಲೇ ಬರ್ತಾರೆ. ಮಾರ್ನಿಂಗ್ ಟೈಮ್ ಇರುತ್ತೆ ಸರ್, ಒಂದು 1.25 ಅವರ್ ಇರುತ್ತೆ ಅಷ್ಟೇ ಕ್ರೌಡ್. ಓಕೆ. ಖಾಲಿ ಆಗ್ಬಿಡುತ್ತೆ ಸರ್. ಓಕೆ. ಚೆನ್ನಾಗಿ ಮಾಡ್ತಾ ಇದ್ರೆ ಸರ್. 1 ರೂಪಾಯಿಗೆ ಚಾಕ್ಲೇಟು ಸಿಗಲ್ಲ ಸರ್? 1 ರೂಪಾಯಿ ಚಾಕ್ಲೇಟು ಸಿಗ್ತಲ್ಲ ಈ ಕಾಲದಲ್ಲಿ. ಟೀ 10 ರೂಪಾಯಿ ಆಗಿದೆ ಸರ್ ಈಗ ಕಾಲ. ನಮ್ಗೆ ಅವರು ದೇವ್ರು ಅನ್ಬೇಕು ಅವ್ರು. ಓಕೆ. ಬೆಳಗ್ಗೆ ಒಂದು ಹೊತ್ತು ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ ಸರ್ ಜನಗಳಿಗೆ. ಪ್ಲಸ್ 1 ರೂಪಾಯಿ ಕೊಡ್ತೀನಿ ಅಂದ್ರೆ ಕೂಡ ಕ್ವಾಲಿಟಿ ಕೂಡ ಕಮ್ಮಿ ಮಾಡಲ್ಲ. ಕ್ವಾಲಿಟಿ ಇಲ್ಲ ಸರ್, 1 ರೂಪಾಯಿ ಅಲ್ಲ ಸರ್, ಇದು 50 ರೂಪಾಯಿ ನಷ್ಟ ಇದು. ಓಕೆ. ಅವರು ಈಗ ಮಾಡ್ಕೊಡ್ತಾ ಇದ್ದಾರೆ ಇದು ಸೇವೆ, ಚೆನ್ನಾಗಿದೆ ಸರ್. ಓಕೆ. ಎಲ್ಲ ಬಂದು ತಿನ್ನಿ ಅಂತ ನಾನು ಹೇಳೋದು. ಈ ಕಡೆ ಬಂದಾಗ JP ನಗರ್ 7 ಪೇಸು, ಈ ಕಡೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಂದರೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಸರ್, ಚೆನ್ನಾಗಿದೆ. ಓಕೆ. ನಾನು ಒಂದು 20 ದಿನ ಮೇಲೆ 20 ದಿನ ಮೇಲಿಂದ ಬರ್ತಾ ಇದ್ದಾರೆ. ಏನು ಅನಿಸುತ್ತೆ ಸರ್, 1 ರೂಪಾಯಿ ಕೊಡ್ತಾ ಇದ್ದಾರೆ? ತುಂಬ ಚೆನ್ನಾಗಿದೆ. ಹೋಟ್ಲಲ್ಲಿ 50 ರೂಪಾಯಿ 100 ರೂಪಾಯಿ ಆಗಿಬಿಡ್ತಾ ಇದೆ ಹೋಟ್ಲಲ್ಲಿ. ಅದೇ ಅದಕ್ಕೆ ಇದೇ ಬೆಸ್ಟು. ಹಾಂ. ಟೇಸ್ಟ್ ಹೇಗೆ ಕೊಡ್ತಾರೆ ಇಲ್ಲಿ? ಟೇಸ್ಟ್ ಹೇಗೆ ಕೊಡ್ತಾರೆ? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಓಕೆ ಸರ್, ನಮಸ್ತೆ. 1 ರೂಪಾಯಿಗೆ KBL ಕ್ಯಾಂಟೀನಲ್ಲಿ ತಿಂಡಿ, ಯಾವಾಗಿಂದ ಬರ್ತಾ ಇದ್ದೀರಾ, ಹೇಗಿದೆ ಸರ್? ಸೂಪರ್ ಆಗಿದೆ. 50 ರೂಪಾಯಿ ಕೊಟ್ಟರು ಸಿಗಲ್ಲ ಈ ಥರ. ಓಕೆ. ಹಾಂ. 1 ರೂಪಾಯಿಗೆ ಕೊಡ್ತಾರಂದ್ರೆ ಅವ್ರು ಜೋರು ಒಳ್ಳೇದೇ ಮಾಡಲಿ. ಓಕೆ. ಚೆನ್ನಾಗಿರಲಿ ಅವರೆಲ್ಲ. ಹಾಂ. ತುಂಬೋರೆಲ್ಲ ಚೆನ್ನಾಗಿ. ಟೇಸ್ಟ್ ಹೇಗೆ ಅನಿಸ್ತಾ ಇದೆ ಸರ್? 1 ರೂಪಾಯಿ ಕೊಡ್ತಾ ಇದಾರಲ್ಲ. ಓಕೆ. ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ಸ್ಕೂಲ್ ಸ್ಟಾರ್ಟಿಂಗ್ 1 ವರ್ಷ 8 ತಿಂಗಳು ಸರ್. ಓಕೆ. ಡೈಲಿ ಬೆಳಗ್ಗೆ ಇಲ್ಲೇ ಮಾಡ್ತೀವಿ. ಡೈಲಿ ಬೆಳಗ್ಗೆ ಇಲ್ಲೇ ಮಾಡ್ತೀರಾ? ಓಕೆ. ಅದಕ್ಕಿಂತ ಮುಂಚೆನೆ ಕೊಡ್ತಾ ಇದಾರೆ ಇಲ್ಲಿ. ನಾವು ಮಾತ್ರ ಇಲ್ಲಿ ಸ್ಕೂಲ್ ಸ್ಟಾರ್ಟಿಂಗ್ ಡ್ರೈವರ್ ನಾವು. ಓಕೆ. ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದ. ಹಾಂ. ಡೈಲಿ ಇಲ್ಲೇ ಮಾಡ್ತೀವಿ ಸರ್ ಬೆಳಗ್ಗೆ. ಓಕೆ ಓಕೆ, ತುಂಬ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಏರಿಯಾಲು ಈ ಥರ ಇದ್ದರೆ ಅಂತೂ ಸೂಪರ್ ಆಗಿರುತ್ತೆ ಸರ್. ಯಾರು ಹೊಟ್ಟೆ ಹಸ್ಕೊಂಡಂತೂ ದೇವರಣ್ಣಗೆ ಇರಲ್ಲ. ಎಲ್ಲೋ ಒಂದು ಕಡೆ 1 ರೂಪಾಯಿ ಕೊಟ್ಟರೆ ನಮಗೆ ಸಿಗುತ್ತಲ್ಲ ಊಟ ಅಂತ ಅನ್ಕೋತಾರೆ. ಬಿಕಾಸ್ ಡೈಲಿ ಮಾಡೋದು ಕಷ್ಟ. ನಾವು ತಿಂಗಳಿಗೆ ಒಂದು ಸಲ ಮಾಡ್ತೀವಿ ಸೇಮ್ ಇದೇ ಥರ. 300 ಜನ 350 ಜನ ಡೈಲಿ ಮಾಡ್ತಾರಲ್ಲ, ಸೂಪರ್. ಯಾರಾದ ಆ ಥರ ನೋಡ್ತಿದ್ರೆ ವಿಡಿಯೋನ ಡೈಲಿ ಮಾಡಬೇಕು, ಒಂದೊಂದು ಪ್ರತಿಯೊಂದು ಏರಿಯಲ್ಲಿ ಇನಿಷಿಯೇಟಿವ್ ತೊಗೋಬೇಕಂದ್ರೆ ನೋಡಿ. ಓಕೆ. ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ಗೈಸ್. ಈ ಪ್ಲೇಸ್ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ, ಬಟ್ ಬೆಸ್ಟ್ ವಿಡಿಯೋ ಆಗಿರುತ್ತೆ. ನೀವು ಯಾರಾದರೂ ಇಲ್ಲಿ ಟ್ರೈ ಮಾಡಿದರೆ ಹೇಗಿರುತ್ತೆ ಟೇಸ್ಟ್ ಅಂತ ನೀವು ಕಮೆಂಟ್ ಹೇಳಿ. ಟ್ರೈ ಮಾಡಿದ್ರೆ ಈ ಕಡೆ ಬಂದಾಗ ತಿಂಡಿ ಒಂದು ಟ್ರೈ ಕೊಡಬೇಕು. 1 ರೂಪಾಯಿಗೆ ಯಾವ ಥರ ಕೊಡ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ಬಂದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡಿ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಗಸ್ಟ್ ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು.